Papa! Papa! ಪೈ ಲಾಸ್ಟ್ ಟೈಮ್ ಹೇಳ್ತಾ ಇದ್ದೆ ದೊಡ್ಡು ಬೇಗ ದೊಡ್ಡು ಎದೊಡ್ಬೇಕು ಎದೊಡಿ ಎದೊಡಿಪ್ಪ ಒಂದು ನಿಮಿಷ ಅಲ್ಲೇ ಇರ್ ಸರ್ ಇಲ್ಲಿ 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 ಲೆಫ್ಟ್ ಸೈಡ್ ಅಲ್ಲಿ ಬರೋ ರ್ಯಾಂಪ್ ಐತೆ ನೋಡಿ ರ್ಯಾಂಪ್ ಐತೆ ರ್ಯಾಂಪ್ ಐತೆ ಎಡಗಡೆ ಅವ್ರಿಗೆ ಎಡಗಡೆ ರ್ಯಾಂಪ್ ಐತೆ ಎಡಗಡೆ ಇಲ್ಲ 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 ಅಪ್ಪ 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 ಎದ್ದಪ್ಪ ಪ್ಲೀಸ್ ಅಪ್ಪ ಎದೊಡಪ್ಪ ನನ್ನ ಪ್ಲೀಸ್ ಅಪ್ಪ ಎದೊಡ್ಬೇಕಪ್ಪ ಒನ್ ಟೂ ತ್ರೀ ಎದೊಡು 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 ಅಪ್ಪ
ಎದೋಳಪ್ಪ ಅಪ್ಪ, ದಯವಿಟ್ಟು ಎದೋಳಪ್ಪ ಅಪ್ಪ. ಅಪ್ಪ
ಪ್ಲೀಸ್ ಅಪ್ಪ, ಪ್ಲೀಸ್ ಅಪ್ಪ, ಅಪ್ಪ ಪ್ಲೀಸ್ ರಿಕ್ವೆಸ್ಟ್ ಪ್ಲೀಸ್. ಅಲ್ಲಿಗೆ ಇಲ್ಲಿಂದ ನಾವು 10 ಗಂಟೆಗೆ ಬಿಟ್ಟರು 12 ಗಂಟೆಗೆ ಹೋಗ್ತೀವಿ. 12 ರಿಂದ 1 ಗಂಟೆಗೆ ಅಲ್ಲಿ ಇನ್ವೇಷನ್ ಟೈಮ್ ಸರ್. ನಾಳೆ ಯಗ್ನಹಳ್ಳಿ ವಿಲೇಜ್ ಅಂತೇಳಿ ಇರಿಸಾವೆ ದಾಖಲೆ ಬರುತ್ತೆ. ಸಾಯಿಬಾಬಾ ಆಶ್ರಮದ ಪಕ್ಕಕ್ಕೆ ನ್ಯಾಷನಲ್ ಹೈವೆ ಅಡ್ಜಸೆಂಟೇ ಇದೆ. ಈ ಕಡೆಯಿಂದ ಹೋಗ್ತಾ ಲೆಫ್ಟ್ ಸೈಡಲ್ಲಿ ಬರುತ್ತೆ ಸರ್. ನಾಳೆ ಅಲ್ಲಿ ಇಷ್ಟು ಪ್ರೋಗ್ರಾಮ್. ನಾಳೆ 9 ಗಂಟೆವರೆಗೂ ಇಲ್ಲೇ ಇರ್ತೀವಿ. 9 ಗಂಟೆಗೆ ಇಲ್ಲಿಂದ ಅಲ್ಲಿಗೆ ಕ್ರಿಮೇಷನ್ಗೆ ಶಿಫ್ಟ್ ಮಾಡ್ತೀವಿ ಸರ್. ಯಗ್ನಹಳ್ಳಿ ವಿಲೇಜ್ ಅಂತೇಳಿ ಸಾಯಿಬಾಬಾ ಆಶ್ರಮದ ಪಕ್ಕ ನ್ಯಾಷನಲ್ ಹೈವೆ ಅಡ್ಜಸೆಂಟ್ ಇದೆ. ಸಮಯ 12 ಗಂಟೆಗೆ ಕ್ರಿಮೇಷನ್ ಟೈಮ್. ಅಲ್ಲಿ ಇಲ್ಲಿ 9 ಗಂಟೆವರೆಗೂ ವೀಕ್ಷಣೆಗೆ ಇಲ್ಲಿ ಇಲ್ಲೇ ಇರುತ್ತೆ. ಪರದೇಶ ಬೇರೆ ಏನಾದರೂ ಬೇಕು ಸರ್? ಅಷ್ಟು ಸರ್. ಇವತ್ತು ಏನು ಇದು ದುರ್ಘಟನೆ ಆಗಿದೆ ನಿಜವಾಗ್ಲೂ. ಇದು ಕನ್ನಡ ಚಲನಚಿತ್ರ ನಿರ್ಮಾಪಕರಿಗೆ ಆಗ್ಬೋದು ಅಥವಾ ಚಲನಚಿತ್ರ ಮಂಡಳಿಗೆ ಆಗ್ಬೋದು ತುಂಬಲಾರದ ನಷ್ಟ ಆದರೆ ತಪ್ಪಾಗಲಾರ್ದು. ಸೌಂದರ್ಯ ಜಗದೀಶ್ ಅವರ ಮೊದಲನೇ ಚಿತ್ರ, ಅದು ಎರಡನೇ ಚಿತ್ರ ಅಪ್ಪು ಪಪ್ಪು, ಅದರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೆ. ಅದು ಕಾಂಬೋಡಿಯಾದಲ್ಲಿ 45 ದಿವಸ ಶೂಟಿಂಗ್ ಇತ್ತು. ನಾನು ತಮ್ಮ ಒಟ್ಟಿಗೆ ಮಾಡಿದ್ವಿ. ನಿಜವಾಗಲೂ ಒಳ್ಳೆಯ ನಿರ್ಮಾಪಕರು, ಸಹೃದಯಿಗಳು, ಹೆಲ್ಪಿಂಗ್ ನೇಚರ್ ತುಂಬ ಇತ್ತು. ನನ್ನ ಅವರ ಒಡನಾಟ ತುಂಬ ಆತ್ಮೀಯವಾಗಿತ್ತು. ಇನ್ವಿಟೇಷನ್ ಕೊಡೋದು ಮನೆಗೆಲ್ಲ ಬಂದಿದ್ದರು, ತುಂಬೃದಿಂದ ನನಗೆ ಕರೆದಿದ್ದರು. ನಿಜವಾಗ್ಲೂ ಇವತ್ತು ಈ ದುರ್ಘಟನೆ ಆಗಿರೋದು ಯಾರಿಗೇ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ ಆಗಬಾರ್ದು. ಈ ಒಂದು ದುಃಖನ ತಡ್ಕೊಳ್ಳೋ ಶಕ್ತಿ ಅವ್ರಿಗೆ ಕೊಡಲಿ ಅಂತ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ.